ಇನ್ನು ಕೊರೋನಾ ಓಡಿಸೋದಕ್ಕೆ ಮೌಢ್ಯಾಚರಣೆ ಮಾಡುತ್ತಿದ್ದಾರೆ. 106 ಕೆಜಿ ಅನ್ನವನ್ನ ಮಾಡಿ ದೇವರಿಗೆ ಎಡೆ ಇಡ್ತಿದ್ದಾರೆ. ಬಳ್ಳಾರಿ ತಾಲೂಕಿನ ಕಗ್ಗಲ್ಲು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಬ್ರೇಕಿಂಗ್ ನ್ಯೂಸ್. ಇದು ನೀವು ನೋಡ್ತಿರೋದು ಟ್ರ್ಯಾಕ್ಟರ್ನಲ್ಲಿ ಏನಿದೆ, ಓ ಅನ್ನ ಇದೆ ಟ್ರ್ಯಾಕ್ಟರ್ನಲ್ಲಿ. ಮನೆ ಮನೆಗಳಲ್ಲಿ ಅನ್ನ ಮಾಡಿಸಿದ್ರು ಗ್ರಾಮಸ್ಥರು. ಹಿರಿಯರು ರಾತ್ರಿ ಊರಾಚೆ ಅನ್ನ ಚೆಲ್ಲಿ ಬರ್ತಿದ್ದಾರಂತೆ ಜನ. ಅಯ್ಯಯ್ಯೋ, ಮೂಢನಂಬಿಕೆ ಕಡೆ ಮುಖ ಮಾಡಿದ್ದಾರೆ ಹಳ್ಳಿ ಜನತೆ. ಅನ್ನಕ್ಕೋಸ್ಕರ ಒದ್ದಾಡ್ತಿದ್ದಾರೆ ಜನ, ಊಟ ಇಲ್ಲ ತಿಂಡಿ ಇಲ್ಲ ಅಂತ. ಊರಾಚೆ ತಗೊಂಡೋಗಿ ಅನ್ನವನ್ನು ಚೆಲ್ಲಿ ಬರ್ತಿದ್ದಾರಂತೆ ಜನ. ಗ್ರಾಮದ ಹೊರಭಾಗದಲ್ಲಿ ಹೋಗಿ ನೆಲಕ್ಕೆ ಅನ್ನ ಸುರಿದು ಬರ್ತಿದ್ದಾರೆ ಜನ. ಒಂದು ಕಡೆ ತುತ್ತು ಅನ್ನಕ್ಕೋಸ್ಕರ ಪರದಾಡ್ತಿದ್ದಾರೆ, ಇನ್ನೊಂದು ಕಡೆ ಮೂಢನಂಬಿಕೆಯಿಂದ ಜನ ಒದ್ದಾಡ್ತಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ತುತ್ತು ಅನ್ನಕ್ಕೋಸ್ಕರ ಒದ್ದಾಡ್ತಿದ್ರೆ ಒಂದು ಕಡೆ, ಇನ್ನೊಂದು ಕಡೆ 106 ಕೆಜಿ ಅನ್ನ ಮಣ್ಪಾಲಾಗ್ತಾ ಇದೆ. ಎರಡು ದೃಶ್ಯ ಬಳ್ಳಾರಿ ಮತ್ತು ಬೆಳಗಾವಿ ಭಾಗದಲ್ಲಿ. ಕೊರೋನಾ ಓಡಿಸೋದಕ್ಕೆ ಅಲ್ಲಿ 106 ಕೆಜಿ ಗಟ್ಟಲೆ ಅಕ್ಕಿ ಅದನ್ನು ತಗೊಂಡು ಊರಾಚೆ ಸುರಿದು ಬರ್ತಿದ್ದಾರೆ ದೇವರಿಗೆ ಎಡೆ ಇಡಬೇಕು ಅಂತ. ಈ ಕಡೆ ಹೋಮ ಮಾಡ್ತಿದ್ದಾರೆ, ಆದರೆ ಮಗದೊಂದು ಕಡೆ ಅದೇ ಅಕ್ಕಿ ಅದೇ ಪಡಿತರ ತಗೊಳ್ಳೋಕ್ಕೆ ಜನ ಎಷ್ಟು ಒದ್ದಾಡ್ತಿದ್ದಾರೆ. ಸಿಕ್ಕರೆ ಸಾಕಪ್ಪ, ನಾವೆಲ್ಲ ಬದುಕೊಂಬಿಡ್ತೀವಿ, ಸಿಟಿ ಕಡೆ ಇದ್ದರೆ ಬದುಕೋಕ್ಕಾಗಲ್ಲ ಅಂತ, ಹಳ್ಳಿ ಕಡೆ ಅಕ್ಕಿ ಸಿಗಲ್ಲ ಇನ್ನೇನೂ ಸಿಗಲ್ಲ ಅಂತ ಒದ್ದಾಡ್ತಾರೆ. ಆದರೆ ಇಲ್ಲಿ ಇದು ಏನೋ ಕ್ವಿಂಟಾಲ್ ಕ್ವಿಂಟಾಲ್ ಗಟ್ಟಲೆ ಅನ್ನ ಮಾಡಿ ಟ್ರ್ಯಾಕ್ಟರ್ನಲ್ಲಿ ತುಂಬ್ಕೊಂಬಂದು ಅದನ್ನ ಆಮೇಲೆ ತಗೊಂಡೋಗಿ ಊರಾಚೆ ಜನ ಚೆಲ್ಬಿಟ್ಟು ಬರ್ತಾರಂತೆ ದೇವ್ರಿಗೆ ಎಡೆ ಇಡ್ತಿದ್ದೀವಿ ಅಂತ. ಅದನ್ನು ಹಸ್ದವ್ರು ಕೊಟ್ಬಿಟ್ರೆ ದೇವ್ರು ಇನ್ನೂ ಪ್ರೀತಿ ಮಾಡಿಬಿಡ್ತಾರೆ ನಿಮ್ಮನ್ನು. ಇದು ಬಳ್ಳಾರಿಯಲ್ಲಿ ನಡೆದಿರುವಂಥ ಘಟನೆ. ಈ ಕಡೆ ಹೋಮ ಹವನ ಕೊರೋನಾ ಓಡಿಸೋದಕ್ಕೆ ಬರಣಿ ಕರ್ಪೂರ ಗುಗ್ಗಲ ಬೇವಿನೆಲೆ ಅಕ್ಕಿ ಎಲ್ಲ ಸುರಿದು ಇಲ್ಲಿ ಇವರು 50 ಕಡೆ ಹೋಮ ಮಾಡಿಸ್ತಾ ಇದ್ದಾರೆ ಸಾಹೇಬರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಜ್ಞಾನಿಗಳಾದಂತಹ ಶ್ರೀ ಸುಧೀಂದ್ರ ಹಾಲ್ದೊಡ್ಡಿ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್? ನಾವು ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಈ ಫೈಜರ್ ಇದೆಲ್ಲ ತಗೊಳ್ಳ ಬದಲು ಹೋಮ ಹವನ ಮಾಡಿಸ್ಕೋಬಹುದಾ ಸರ್? ಏನು ಅಂತ ಅರ್ಥ ಆಗಲ್ಲ, ಯಾಕಿದು ಈ ಉದ್ದೇಶ ಏನು? ಏನು ಮನಸ್ಸಿಗೆ ಪ್ರೀತಿಗ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ವೈಜ್ಞಾನಿಕ ಇದೆಯಾ, ಹೆಂಗೆ ಸರ್ ಇದು? ಅಲ್ಲಲ್ಲ, ಏನಾಗುತ್ತೆ ಅಂದ್ರೆ ಈ ಮನುಷ್ಯರು ಒಂಥರ ಭೀತರಾಗೋಗ್ಬಿಟ್ಟಾಗ ಅವ್ರಿಗೆ ಈ ತರದ್ದೆಲ್ಲ ಒಂದು ಆಲೋಚನೆಗಳು ಹೊಳೆಯುತ್ತೆ. ಏನಾದ್ರೂ ಒಂದು ಪರಿಹಾರ ಇದೆಯಾ, ಅಥವಾ ಈಗ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಕೊರೋನಾ ದಾಂಧಲೆ ಅಂತ ನಾನು ಹೇಳಬೇಕು. ಕೊರೋನಾ ವೈರಸ್ನ ದಾಂಧಲೆ ಆಗ್ತಾ ಇರ್ಬೇಕಾದ್ರೆ ಜನಕ್ಕೆ ಈಗ ಪರಿಹಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಅವರು ನೋಡ್ತಾ ಇರ್ತಾರೆ ಸುದ್ದಿ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದೆಲ್ಲಾನು ಆಗ್ತಾ ಇರುತ್ತೆ. ಅವ್ರಿಗೆ ತೊಂದರೆಗಳಾಗ್ತಾ ಇದೆ, ತಮ್ಮ ಹತ್ರದ ನೆಂಟರನ್ನ ಮಿತ್ರರನ್ನ ಕಳ್ಕೊಂಡಿರ್ತಾರೆ, ಅವ್ರ ತೊಂದರೆಗಳನ್ನ ಅವ್ರು ಕಂಡಿರ್ತಾರೆ. ಈಗ ಒಂದು ಈ ನಮ್ಮಲ್ಲಿ ಈ ಹಿಂದಿನ ಒಂದಿಷ್ಟು ಸಂಪ್ರದಾಯ ಅಥವಾ ಒಂದಿಷ್ಟು ಈ ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲಿ ಏನಾಗ್ಬಿಡತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ನಮ್ಗೆ ಪರಿಹಾರ ಸಿಗದೆ ಇರೋಂತ ಸಮಸ್ಯೆ ಎದುರಾದ್ರೆ ಒಂದು ದೇವರನ್ನ ಮರೆ ಹೋಗೋದು ಅನ್ನೋ ಒಂದು ಪರಿಪಾಠ ಇದೆ. ಹಾಗಾಗ್ಬಿಟ್ಟು ಈ ಒಂದು ಇದ್ರೊಳಗೂನು ಈಗ ಇಲ್ಲಿ ಪರಿಹಾರ ಸಿಗದೆ ಇದ್ರೆ ಅಥವಾ ನಮ್ಗೆ ಇದೇನು ಪರಿಹಾರ ತೋರಿಸದೆ ಇದ್ರೆ ಅಲ್ಲಿಂದ ಏನಾದ್ರು ಸಿಗತ್ತಾ ಅಂತಂದು ದೇವರಿಗೆ ಮರೆ ಹೋಗೋದು ಒಂದ್ ರೀತಿ ಮಾನಸಿಕವಾಗಿ ಒಳ್ಳೇದು. ಯಾಕಂದ್ರೆ ಅವರು ಮಾನಸಿಕವಾಗಿ ಅವರು ಅಧೀರರಾಗೋ ಬದಲು ಒಂದು ಯಾರೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಪೂಜಿಸಿದ್ರೆ ನಮ್ಮ ಇದು ಅನ್ಬೋದು. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ ಇದೇ ಸಂದರ್ಭ ಬಳಸಿಕೊಂಡು ಕೆಲವರು ಅವರ ಇದು ಜನರ ಏನ್ ಹೇಳ್ತಿದ್ರು ಅಂದ್ರೆ
ಈ ಹೋಮ ಮಾಡೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ ಅಂತ ಅವರವರ ನಂಬಿಕೆ ಅದು. ಅದಕ್ಕೆ ಅದಲ್ಲೇ ಶುದ್ಧಿ ಆಗಕ್ ಸಾಧ್ಯ ಇದೆ. ಯಾಕೆಂದ್ರೆ ನಿಮ್ಮ ವಾತಾವರಣ ಅಂತಂದ್ರೆ ಎಷ್ಟು ಕ್ಯೂಬಿಕ್ ಮೀಟರ್ ಇರುತ್ತೆ, ಎಷ್ಟು ಬಿಲಿಯಾಂತರ ಕ್ಯೂಬಿಕ್ ಮೀಟರ್ ಇರುತ್ತೆ. ಆಮೇಲೆ ಈ ವೈರಸ್ ಹರಡೋ ಇದು ಇರುತ್ತಲ್ಲ, ಅದು ನಮ್ಮ ತೀರಾ ಕೆಳಮಟ್ಟದಲ್ಲೇ ಹರಡೋದು. ಅದಕ್ಕೂ ಈ ಒಂದು ಹೋಮ ಹವನದಿಂದ ನೀವು ಹೊಗೆ ಅಥವಾ ಇನ್ನೇನಾದ್ರು ಮತ್ತೊಂದು ಧೂಳನ್ನ ಎಪ್ಪಿಸಿದಾಗ ಅದು ಯಾವ ಬದಲಾವಣೆನೂ ಆಗಲ್ಲ, ಹವಾಮಾನದ ಮೇಲೂ ಬದಲಾವಣೆ ಆಗಲ್ಲ, ಈ ಕೊರೋನಾದ ಚಲನೆ ಮೇಲೂ ಯಾವ ಬದಲಾವಣೆಗಳು ಆಗಲ್ಲ. ಒಂದ್ ಕಡೆ ಜನ ತುತ್ತು ಅನ್ನಕ್ಕೋಸ್ಕರ ಒದ್ದಾಡ್ತಾರೆ, ಎಲ್ಲೂ ಅನ್ನ ಸಿಗ್ತಿಲ್ಲ, ಪಡಿತರ ಕ್ಯೂ ನಿಂತ್ಕೋತಾರೆ, ಸರ್ಕಾರ ಉಚಿತವಾಗಿ ಯಾವಾಗ ಕೊಡುತ್ತೋ, ನಮ್ಮ ಮಕ್ಕಳು ಯಾವಾಗ ನಾವು ಅನ್ನ ಹಾಕ್ತೀವೋ, ನಮ್ಮ ಸಂಸಾರ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಇದೆ. ಬಳ್ಳಾರಿಯಲ್ಲಿ ಸರ್ ಕ್ವಿಂಟಾಲ್ ಕ್ವಿಂಟಾಲ್ ಗಟ್ಟಲೆ ಟ್ರ್ಯಾಕ್ಟರ್ನಲ್ಲಿ ಅನ್ನ ಮಾಡಿಸ್ತಾರೆ, ಅದನ್ನ ಆಮೇಲೆ ಊರುಗಳಿಗೆ ಹಂಚ್ತಾರೆ, ಅವರೆಲ್ಲ ತಗೊಂಡು ಊರಿಂದ ಆಚೆ ಸುರಿದು ಬರ್ತಾರ ಅನ್ನನ. ಹೆಂಗೆ ಸರ್ ಯೋಚನೆ ಇದು? ಅಂದ್ರೆ ದೇವರಿಗೆ ಎಡೆ ಇಡ್ತಿದೀವಿ ಅಂತ ಅವರು. ಅಲ್ಲ, ತುಂಬಾ ಅನ್ಯಾಯ ಇದು. ಅದು ಒಂದು, ಈ ಬಗ್ಗೆ ನೀವು ಇವತ್ತು ಮಾಧ್ಯಮದ ಮೂಲಕ ಅವ್ರಿಗೆಲ್ಲ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಮಾಯಕರು ಇರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ನೀವು ಇಲ್ಲಿ ಸುದ್ದಿಯ ಮೂಲಕನು ಒಂದಷ್ಟು ಜನರನ್ನ ಎಚ್ಚರಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಒಂದು ನಾವು ತಿನ್ನುವಂತ ಯಾವುದೇ ಆಹಾರ ಪದಾರ್ಥನ ಈ ರೀತಿ ವ್ಯರ್ಥ ಮಾಡಬಾರ್ದು. ಅದನ್ನ ದೇವರಿದ್ರು ಕೂಡ ಇಂಥ ಕಾರ್ಯಗಳನ್ನ ದೇವರು ಮೆಚ್ಚೋದಿಲ್ಲ. ಬಡವ್ರಿಗೆ ಹಂಚ್ಬಿಟ್ರೆ ದೇವ್ರು ಇನ್ನೂ ಸಂತೃಪ್ತರಾಗ್ತಾರೆ. ಖಂಡಿತವಾಗು ಖಂಡಿತವಾಗು ನೀವು ಹೇಳಿದ ಒಳ್ಳೆ ಮಾತು ಹರೀಶ್ ಅವರೇ. ಖಂಡಿತವಾಗ ಅದನ್ನ ಹಂಚ್ಬೋದು. ಮತ್ತೆ ಮುಂದೀಗ ಒಂದು, ಈ ಕೊರೋನಾ ಇನ್ನು ಎಷ್ಟು ದಿವಸ ನಮ್ಮನ್ನ ಕಾಡತ್ತೆ ಅನ್ನೋ ಒಂದು ಅಂದಾಜು ಯಾರಿಗೂ ಇಲ್ಲ. ಇವತ್ತು ನಾವು ಯಾವುದೇ ಒಂದು ಆಹಾರ ಪದಾರ್ಥ ಅಥವಾ ನಮ್ಮ ಯಾವುದೇ ಸಂಪನ್ಮೂಲ ಹಣಕಾಸು ಸೇರಿ ಯಾವುದನ್ನು ವ್ಯರ್ಥ ಮಾಡೋದಕ್ಕೆ ಇದು ಸಮಯ ಅಲ್ಲ. ಯಾಕಂದ್ರೆ ಮುಂದೆ ಇದಕ್ಕಿಂತ ಹೆಚ್ಚಿನ ಸಂಕಷ್ಟ ಬರಬಹುದು ಅಂದ್ರೆ ನಾನು ಹೆದರ್ಸಕ್ಕೆ ಹೇಳ್ತಾ ಇಲ್ಲ ಈ ಮಾತು. ಮುಂದಿನ ದಿನಗಳು ನಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ನಮ್ಮ ಆಹಾರ ಪದಾರ್ಥಗಳಾಗ್ಲಿ, ನಮ್ಮಲ್ಲಿರೋ ಯಾವುದೇ ಸಂಪನ್ಮೂಲಗಳನ್ನಾಗ್ಲಿ ವ್ಯರ್ಥವಂತೂ ಖಂಡಿತ ಮಾಡಬಾರ್ದು. ಅಕಸ್ಮಾತ್ ನಮ್ಮಲ್ಲಿ ಹೆಚ್ಚಿದ್ರೆ ಅದನ್ನ ಬಡ ಜನರಿಗೆ, ನೀವು ಹೇಳಿದಾಗ್ಲೇ ಒಂದು ಒಳ್ಳೆ ಮಾತು ಹೇಳಿದ್ರೆ, ಬಡ ಜನರಿಗೆ ಅದನ್ನ ಹಂಚೋದ್ರಿಂದ ನಮ್ಗೊಂದು ಇದ್ರದ್ದು ತೃಪ್ತಿನೂ ಸಿಗುತ್ತೆ ಮತ್ತೊಬ್ಬ ಅಸಹಾಯಕರಿಗೆ. ಹಳ್ಳಿ ಜನ ಅದು ನಂಬಿಡ್ತಾರಲ್ಲ ಒಂಥರ, ಅವ್ರು ಹಿಂಗ್ ಮಾಡ್ಬೇಕು ಅಂದ್ರೆ ಹೌದಪ್ಪ ಫಸ್ಟ್ ನಾವು ಚೆನ್ನಾಗ್ ಆಗ್ಬೋಣ, ತೊಗೊಂಡೋಗ್ ಸುರ್ದ್ ಬಂದ್ಬೋಣ ಅನ್ಸ್ಬಿಡುತ್ತೆ ಅಷ್ಟೇ ಚೆನ್ನಾಗಿ. ಅಲ್ಲ ಸರ್, ಇದೇನಾಗತ್ತೆ ಅಂತಂದ್ರೆ ಇದೊಂಥರ ಈ ಸಮೂಹ ಸನ್ನಿ ಅಂತ ಹೇಳ್ತಾರೆ ಈ ಮನೋವಿಜ್ಞಾನಿಗಳು, ಮಾಸ್ ಹಿಸ್ಟೀರಿಯಾ ಅಂತ. ನನಗೆ ನನ್ನ ಸುತ್ತಮುತ್ತಲು ಎಲ್ಲರೂ ಕಲ್ಲೆಸೆಯಕ್ಕೆ ಶುರು ಮಾಡ್ಬಿಟ್ರೆ ನನಗೂ ಕಲ್ಲೆಸೆಯ ಅಂತ ಒಂದು ಪ್ರೇರೇಪಣೆ ಬರುತ್ತೆ. ನನ್ನ ಸುತ್ತಲ ಇದ್ದವ್ರು ಎಲ್ಲರೂ ಒಂದು ಪ್ರಾರ್ಥನೆ ಮಾಡ್ಬೇಕು ಅಂತಂದಾಗ ನನಗೂ ಅದೇ ಪ್ರೇರಣೆ ಬರುತ್ತೆ. ಮನ್ಸಿನ ಇಂಟೆನ್ಷನ್ ಒಳ್ಳೇದಾಗ್ಲಿ ಅಂತಿದ್ರುವೆ, ಬಟ್ ಕಾರ್ಯ ಎಂತದ್ದು ಗೊತ್ತಾಗಲ್ಲ ಯಾರಿಗೂ. ಹೌದು ಹೌದು, ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದಿಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಇದು ಮಾಡ್ಬೇಡೋಣ, ಮಾಡದೇ ಇದ್ರೆ ಏನಾದ್ರು ತೊಂದರೆ ಆಗ್ಬೋದು, ಮಾಡಿದ್ರೆ ಉಪಕಾರ ಆಗ್ಬೋದು, ನಾವ್ಯಾಕೆ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತನ್ನೋ ಭಾವನೆ ಬಂದ್ಬಿಡತ್ತೆ. ಒಂದೇನು ಅಂತಂದ್ರೆ, ವಿಜ್ಞಾನದ ಮೂಲ ಉದ್ದೇಶ ನಾವು ಪ್ರಶ್ನೆ ಮಾಡ್ಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದು ಯಾಕೆ, ಅದರ ಕಾರ್ಯ ಕಾರಣವನ್ನ ನಾವು ತಿಳ್ಕೊಳ್ಬೇಕು. ಅದು ಪಾಪ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಆದ್ರೆ ಅದನ್ನ ಒಂದಿಷ್ಟು ಜನ ದುರುಪಯೋಗನು ಪಡಿಸ್ಕೊಳ್ತಿರ್ತಾರೆ, ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ಅದನ್ನ ಆಗತ್ತೆ. ಸೊ ನಿಮ್ ಸಜೆಷನ್, ಬೀಯಿಂಗ್ ಎ ಸೈಂಟಿಸ್ಟ್, ಈ ಹೋಮ ಹವನ ಅನ್ನ ಚೆಲ್ಲೋದನ್ನೆಲ್ಲ ಬಿಟ್ಟು ನೀಟಾಗಿ ಮನೇಲಿ ಸೇಫ್ ಆಗಿದ್ದು ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಖಂಡಿತವಾಗಿ ಹಾಗೆ ಮಾಡಿದ ಮೇಲೆ ನಾನು ಒಂದೇ ಒಂದು ನಾನು ಆಗ್ಲೇ ಹೇಳಿದ ಮಾತನ್ನು ಪುನರುಚ್ಚರಿಸ್ತಾ ಇದ್ದೀನಿ. ಆಮೇಲೆ ನೀವು ಒಂದು ಹೇಳಿದ್ರಿ, ಇದನ್ನ ಒಂದು ಬಡವರಿಗೆ ಹಂಚಿದ್ರೆ ಅನುಕೂಲ ಆಗ್ತಿತ್ತು. ಹಾಗೆ ಯಾವ ಸಂಪನ್ಮೂಲ ನಮ್ಮ ವಿಶೇಷವಾಗಿ ಆಹಾರ ಪದಾರ್ಥವನ್ನು ಯಾರು ವ್ಯರ್ಥ ಮಾಡಬಾರ್ದು. ವೆರಿ ಟ್ರೂ, ಸತ್ಯವಾದ ಮಾತು ಹೇಳಿದ್ರಿ ಸರ್. ಶ್ರೀ ಸುಧೀಂದ್ರ ಹಾಲ್ದೊಡ್ಡಿ ಅವರು, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಯಾದಗಿರಿಯಲ್ಲಿ ಕೋವಿಡ್ ನಿಯಮಕ್ಕೆ